ನಮ್ಮ ದೇಶ ಸರ್ವಜನಾಂಗದ ಶಾಂತಿಯ ತೋಟ ಅಂತೀವಿ, ವಿವಿಧತೆಯಲ್ಲಿ ಏಕತೆ ಅಂತೀವಿ, ಭಾವೈಕ್ಯತೆಗೆ ಒಂದು ಸಾಕ್ಷಿ ಅಂತ ದೇಶ ಇದ್ರೆ ಅದು ನಮ್ಮ ದೇಶ, ನಮ್ಮ ಭಾರತ. ಎಸ್, ಭಾವೈಕ್ಯತೆಗೆ ಸಾಕ್ಷಿಯಾಗುತ್ತಾ ಆಳಂದ ಪಟ್ಟಣ ನಮ್ಮ ರಾಜ್ಯ ಕೂಡ ಹಾಗೆ ಅಲ್ವೇ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಉರುಸ್ ಜೊತೆಗೆ ಶಿವರಾತ್ರಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದದಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಉರುಸ್ ಆಚರಣೆ ಮಾಡ್ತಾರೆ. ದರ್ಗಾದೊಳಗೆ ಮುಸಲ್ಮಾನ್ ಮುಖಂಡರಿಂದ ಉರುಸ್ ಆಚರಣೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶಿವಲಿಂಗ ಪೂಜೆ ನಡೆಯುತ್ತೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರೋ ಶ್ರೀ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಇಲ್ಲಿ ಅನುಮತಿ ಸಿಕ್ಕಿದೆ. ಲಾಡ್ಲೆ ಮಶಾಕ್ ದರ್ಗಾದ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ನೋಡಿ, ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇವತ್ತು ಶಿವರಾತ್ರಿ ಒಂದು ದೈವಿಕ ರಾತ್ರಿ, ಬರೀ ಇದು ರಾತ್ರಿ ಅಲ್ಲ, ಒಂದು ಜಾಗರಣೆ, ಬರೀ ನಿದ್ದೆಗೆಡೋದಲ್ಲ, ಜಾಗೃತಿಗಾಗಿ ಇರುವಂಥ ನಮ್ಮ ಪ್ರಜ್ಞೆಯನ್ನು ವಿಸ್ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಇರುವಂಥ ಒಂದು ಶಿವರಾತ್ರಿ ಅಂತ ವೈಜ್ಞಾನಿಕ ಹಿನ್ನೆಲೆ ಇರುವಂಥ ಒಂದು ಧಾರ್ಮಿಕ ಹಬ್ಬ. ಈಗ ಉರುಸ್ ಆಚರಣೆ ಮಾಡೋದು ಯಾರು? ಮುಸಲ್ಮಾನ್ ಮುಖಂಡರು, ಮುಸಲ್ಮಾನ್ ಧರ್ಮವನ್ನು ಬೆಂಬಲಿಸೋರು, ಆಚರಿಸುವಂಥವ್ರು ಅಲ್ವೇ. ಆದರೆ ಇಲ್ಲಿ ನೋಡಿ, ದರ್ಗಾದಲ್ಲಿ ಶಿವಲಿಂಗ ಇಟ್ಟು ಪೂಜೆ ಮಾಡ್ತಾರೆ, ಇಂಥದ್ದೇ ಬೇಕಾಗಿರೋದಲ್ವೇ. ಅಂದರೆ ಎಲ್ಲವನ್ನು ಕೂಡ ನಾವು ಗಮನಿಸಬೇಕು, ಎಲ್ಲರೂ ಒಂದೇ, ರಾಮ ರಹೀಮ ಬೇರೆ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಜ್ವಲಂತ ಸಾಕ್ಷಿ. ನೋಡಿ, ಆ ದೃಶ್ಯಗಳನ್ನ ನೋಡೋಕೆ ಎಷ್ಟು ಖುಷಿಯಾಗುತ್ತೆ. ಹಾಗೆಯೇ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂಥೇಳಿ ಪೊಲೀಸರು ಕೂಡ ಅಲ್ಲಿ ಬಿಗಿ ಭದ್ರತೆಯಿಂದ ತಮ್ಮ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಅನಿಲ್ ಸ್ವಾಮಿ. ಅನಿಲ್, ಆಳಂದ ಪಟ್ಟಣ ಭಾವೈಕ್ಯತೆಗೆ ಸಾಕ್ಷಿ ಆಗುತ್ತಾ ಅಂತ ಕೇಳಿದರೆ ಆಗುತ್ತೆ, ಆಗಲಿ ಅನ್ನೋದು ನಮ್ಮ ಆಶಾಭಾವನೆ. ಸದ್ಯಕ್ಕೆ ವಾತಾವರಣ ಯಾವ ರೀತಿ ಇದೆ, ಏನು ಹೇಳ್ತೀರಿ? ತಗೋಸರಿ, ಈಗಾಗಲೇ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿರುವ ಲಾಡ್ಡೆ ಮಶಾಕ್ ದರ್ಗಾದಲ್ಲಿ ಈಗಾಗಲೇ ಏನೊಂದು ಮುಸ್ಲಿಮರಿಗೆ ಉರುಸ್ ಮತ್ತು ಹಿಂದೂಗಳಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹೈಕೋರ್ಟ್ ಪೀಠ ಅನುಮತಿ ನೀಡಿತು. ಅದರ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮುಸ್ಲಿಮರಿಗೆ ಏನೊಂದು ದರ್ಗಾದಲ್ಲಿ ಉರುಸ್ ಆಚರಣೆಗೆ ಅವಕಾಶ ನೀಡಿತ್ತು. ಹೀಗಾಗಿ ಇಂದು ಬೆಳಗ್ಗೆ 8:30ಕ್ಕೆ 15 ಜನರ ಮುಸ್ಲಿಂ ನೇತೃತ್ವದ ತಂಡ ಏನೊಂದು ಲಾಡ್ಡೆ ಮಶಾಕ್ ದರ್ಗಾ ಪ್ರವೇಶ ಮಾಡಿ ಅಂತ ಹೇಳಬಹುದು. ಬೆಳಗ್ಗೆ 8:30ಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮುಸ್ಲಿಮರು ಏನೊಂದು ಲಾಡ್ಡೆ ಮಶಾಕ್ ದರ್ಗಾದಲ್ಲಿ ಉರುಸ್ 15 ಜನ ಮುಸ್ಲಿಮರ ತಂಡ ಏನೊಂದು ದರ್ಗಾ ಪ್ರವೇಶ ಮಾಡಿದೆ. ಇದರ ಜೊತೆಗೆ ಮಧ್ಯಾಹ್ನ ಏನೊಂದು 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಇವರ ಒಂದು ಉರುಸ್ ಆಚರಣೆ ಮುಗಿದ ನಂತರ 2 ಗಂಟೆಯಿಂದ ಏನೊಂದು ಹಿಂದೂ ಸಂಘಟನೆ ಮುಖಂಡರು ಕೂಡ ಏನೊಂದು ಲಾಡ್ಡೆ ಮಶಾಕ್ ದರ್ಗಾದಲ್ಲಿರುವ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ತೆರಳಲಿದ್ದಾರೆ. ಏನೊಂದು ಲಾಡ್ಡೆ ಮಶಾಕ್ ದರ್ಗಾ ದಿನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಮುನ್ನ ಕಲಬುರಗಿ ಜಿಲ್ಲೆ ಆಳಂಪಟ್ಟಣ ಹೊರವಲಯದಲ್ಲಿ ಏನೊಂದು ವಿವಿಧ ಧಾರ್ಮಿಕ ಕಾರ್ಯಗಳನ್ನ ಏನೊಂದು ಹಿಂದೂ ಸಂಘಟನೆಗಳು ಆಯೋಜನೆ ಮಾಡಿ ಅಂತ ಹೇಳಬಹುದು. ಗಣಪತಿ ಪೂಜೆ ಆಗಿರ್ಬೋದು, ಗಂಗಾ ಪೂಜೆ, ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಪೂಜೆ, ಮಹಾಮಂಗಳ ಅರತಿಗಳನ್ನ ಮುಗಿಸಿದ ನಂತರ ಏನೊಂದು ಕಡಗಂಚಿ ಶ್ರೀಗಳ ನೇತೃತ್ವದಲ್ಲಿ ಏನೊಂದು 15 ಜನರ ತಂಡ ಮಧ್ಯಾಹ್ನ 2 ಗಂಟೆಗೆ ಲಾಡ್ಡೆ ಮಶಾಕ್ ದರ್ಗಾ ಪ್ರವೇಶ ಮಾಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಏನೊಂದು ಹಿಂದೂ ಸಂಘಟನೆಗಳು ಲಾಡ್ಡೆ ಮಶಾಕ್ ದರ್ಗಾದಲ್ಲಿ ಏನೊಂದು ರಾಘವ ಚೈತನ್ಯ ಶಿವಲಿಂಗಕ್ಕೆ ವಿಶೇಷ ಪೂಜೆಗಳನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಏನೊಂದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಇಂದು ಆಳಂದಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲಾ ಮಾರ್ಗಗಳನ್ನ ಈಗಾಗಲೇ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಲ್ಲದೆ ಪೊಲೀಸರು ಮತ್ತು ಮಾಧ್ಯಮದವರನ್ನ ಹೊರತುಪಡಿಸಿ ಆಳಂದಪಟ್ಟಣಕ್ಕೆ ಯಾರಿಗೂ ಕೂಡ ಪ್ರವೇಶ ನೀಡದಂತೆ ಕಲಬುರಗಿ ಜಿಲ್ಲಾ ಎಸ್ಪಿ ಇಶಾ ಪಂತ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಪೂಜೆಗಳು ಮುಗಿದ ನಂತರ ದರ್ಗಾ ಪ್ರವೇಶ ಏನೊಂದು ಯಾರಿಗೂ ಕೂಡ ಅವಕಾಶ ನೀಡದಂತೆ ಪೊಲೀಸರ ಒಂದು ದರ್ಗಾವು ಪೊಲೀಸರ ಸ್ವರೂಪದಲ್ಲಿ ಇರಲಿದೆ ಅಂತ ಹೇಳಬಹುದು. ರಾಘವ್, ಗಾಟ್ ಇಟ್, ಥ್ಯಾಂಕ್ ಯು ಅನಿಲ್. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.